ಯೋಗಾ ನ್ಯೂಸ್ ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಡಾಕ್ಟರ್ಸ್ ಬಿಧನ್ ಚಂದ್ರರಾಯ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಡಾಕ್ಟರ್ಸ್ ಡೇ ಕಾರ್ಯಕ್ರಮವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ತುಮಕೂರಿನ ಹೆಸರಾಂತ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಗೌರವವನ್ನ ಸ್ವೀಕರಿಸಿ ಮಾತನಾಡಿದ ಚರಕ ಆಸ್ಪತ್ರೆಯ ಮುಖ್ಯಸ್ಥರು ಬಸವರಾಜ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರು ವ್ಯಾಪಾರವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಸಮಾಜದಲ್ಲಿ ಸಮಾಜ ಸೇವೆ ಮಾಡುವವರನ್ನ ಗುರುತಿಸಿ ಸನ್ಮಾನಿಸುವುದು ಶ್ಲಾಘನೀಯವಾಗಿದ್ದು, ಅದೇ ರೀತಿಯ ವ್ಯಾಪಾರದಲ್ಲಿ ವ್ಯಾಪಾರ ಧರ್ಮ, ವ್ಯಾಪಾರ ನಿಷ್ಠೆ ಇಟ್ಟು ಗ್ರಾಹಕರ ಮನೋ ಇಚ್ಛೆ ತೀರಿಸುವಂತೆ ಸಲಹೆ ನೀಡಿದರು. ಈ ವ್ಯಾಪಾರಸ್ಥರಾಗಿದ್ರೂ ಸಹ, ಗೋಲ್ಡ್ ಒಂದು ಬಂಗಾರದ ವ್ಯಾಪಾರಸ್ಥರಾಗಿದ್ರೂ ಸಹ, ಇಂಥ ಒಂದು ಸಮಾಜದ ಕಾರ್ಯದಲ್ಲಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರೋದಂತೂ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ, ಒಂದು ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ ಅವರು ಸ್ವತಂತ್ರ ಭಾರತಕ್ಕಾಗಿ ಹೋರಾಟ ಮಾಡುವಾಗ ಅವರ ಒಡನಾಟ ಯಾರ ಜೊತೆಗಿತ್ತು ಅಂತಂದರೆ ಉದ್ಯಮಿಗಳ ಜೊತೆ ಇತ್ತು. ಅದು ಪರ್ಟಿಕ್ಯುಲರ್ಲಿ ಈ ದೇಶದ ಅತ್ಯಂತ ದೊಡ್ಡ ಉದ್ಯಮಿಗಳಾದ ಟಾಟಾ ಮತ್ತು ಬಿರ್ಲಾ ಅವರ ಜೊತೆಗೆ. ಟಾಟಾ ಮತ್ತು ಬಿರ್ಲಾ ಅವರು ಸ್ವತಂತ್ರ ಚಳವಳಿಗೆ ಪೂರಕವಾದ ಏನೇನು ಅಗತ್ಯ ಇದ್ದು ಅವನ್ನೆಲ್ಲ ಗಾಂಧೀಜಿಯವರಿಗೆ ಪೂರೈಸ್ತಾ ಇದ್ದರು. ಸೊ ಅಂಥ ನಡೆಯಲ್ಲಿ ಈ ಮಲ್ಬಾರ್ ಗೋಲ್ಡ್ನವರು ಸಹ ಒಂದು ಹೆಜ್ಜೆನ ಇಡ್ತಾ ಇರೋದು ನಮ್ಮೆಲ್ಲ ವೈದ್ಯರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವರು ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ, ತುಂಬಾ ಸಂತೋಷ ಆಗುತ್ತೆ. ಇನ್ನು ಈ ದಿನವು ವೈದ್ಯಕೀಯ ಕ್ಷೇತ್ರದ ಪ್ರಮುಖ ವ್ಯಕ್ತಿ ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಗೌರವಾರ್ಥವಾಗಿ ಮತ್ತು ಅವರ ಅಮೂಲ್ಯ ಕೊಡುಗೆಗಳನ್ನ ಗೌರವಾರ್ಥವಾಗಿ ಭಾರತ ಸರ್ಕಾರವು ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಿಸುತ್ತಾರೆ ಎಂದರು. ಸಂದರ್ಭದಲ್ಲಿ ಮಾತನಾಡಿದ ಮಾರ್ಕೆಟಿಂಗ್ ಪ್ರೇಮ್ ಕುಮಾರ್, ನಮ್ಮ ಶಾಖೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜುಲೈ 1 ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರ ಜನ್ಮ ದಿನವನ್ನ ವೈದ್ಯ ವೃತ್ತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಆತ್ಮವಿಶ್ವಾಸ ಮತ್ತು ಮರುಜನ್ಮ ನೀಡುವ ಶಕ್ತಿ ಉಳ್ಳವರು ಇಂಥವರನ್ನ ಗುರುತಿಸಿ ನಮ್ಮ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಸನ್ಮಾನಿಸಲಾಯಿತು ಎಂದರು. ನಮಸ್ಕಾರ, ನನ್ನ ಹೆಸರು ಪ್ರೇಮ್ ಕುಮಾರ್, ತುಮಕೂರು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ದಿನ ನಾವು ಡಾಕ್ಟರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ದಿನ ನಾವು ಸಿದ್ಧಗಂಗಾ ಹಾಸ್ಪಿಟಲ್ MD ಡೈರೆಕ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸರ್, ಹಾಗೆ IMA ಪ್ರೆಸಿಡೆಂಟ್ ಆಗಿದ್ದ ಚಂದ್ರಶೇಖರ್ ಸರ್, ಹಾಗೂ ಚರಕ ಹಾಸ್ಪಿಟಲ್ MD ಬಸವರಾಜ್ ಸರ್, ಹಾಗೂ ಪವರ ಕ್ಲಿನಿಕ್ MD ಮುರಳೀಧರ್ ಸರ್ ಅವರನ್ನು ಕರೆಸಿ ನಾವಲ್ಲಿ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅಲ್ಲಿ ಎಲ್ಲ ಗ್ರಾಹಕರು ಸಹ ಅದಕ್ಕೆ ಹೃತ್ಪೂರ್ವಕವಾಗಿ ಸಹಕಾರ ನೀಡಿದರು. ಎಲ್ರಿಗೂ ತುಂಬ ತುಂಬ ಸಹ ನಾನು ಕಳಕಳಿಯಾಗಿ ನಮಸ್ಕಾರ ಹೇಳ್ತೀವಿ. ಸೊ ಇವಾಗ ಡಾಕ್ಟರ್ಸ್ ಡೇ ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ಬಿಸಿ ರಾಯರವರ ಒಂದು ಸವಿನೆನಪಿಗಾಗಿ ನಾವು ತುಮಕೂರು ಮಲಬಾರ್ ಗೋಲ್ಡ್ ಅಂಡ್ ಡೈಮೆನ್ಷನ್ನಲ್ಲಿ ಡಾಕ್ಟರ್ಸ್ ಡೇ ನಾವು ಹ್ಯಾಪಿಯಾಗಿ ನಾವು ಕೇಕ್ ಕಟ್ ಮಾಡೋದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇದು ನಾವು ಪ್ರತಿಯೊಂದು ಇವೆಂಟನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಕ್ ಬಸ್ ಡೇ ಇರ್ಬೋದು, ಡಾಟರ್ಸ್ ಡೇ ಇರ್ಬೋದು, ಎನ್ವೈರ್ಮೆಂಟ್ ಡೇ ಇರ್ಬೋದು, ಇಲ್ಲಿ ಸೋಷಿಯಲ್ ವೆಲ್ಫೇರ್ ಸಂಬಂಧ ಯಾವುದೇ ಇವೆಂಟ್ಗಳು ಇರ್ಬೋದು, ನಾವು ಚಾಚು ತಪ್ಪದೇ ನಾವು ತುಮಕೂರು ಮಲಬಾರ್ ಗೋಲ್ಡ್ ಅಂಡ್ ಡೈಮೆನ್ಷನ್ನಿಂದ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ಮಲಬಾರ್ ಗ್ರೂಪ್ ಏನಿದೆ ಕಂಪ್ಲೀಟು ಎಲ್ಲ ಒಂದು ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು, ರೀಜನಲ್ ಫೆಸ್ಟಿವಲ್ಸ್ ಇರ್ಬೋದು, ನಾವು ಚಾಚು ತಪ್ಪದೇ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದೇ ರೀತಿ ಇವತ್ತು ಸಹ ನಾವು ತುಮಕೂರು ಮಲಬಾರ್ ಗೋಲ್ಡ್ ಅಂಡ್ ಡೈಮೆನ್ಷನ್ ಪ್ರಿಮಿಸಸ್ಸಲ್ಲಿ ಡಾಕ್ಟರ್ಸ್ ಡೇನ ಹೆಸರಾಂತ 4 ಜನ ಗಣ್ಯ ವ್ಯಕ್ತಿಗಳಿಗೆ, ಗಣ್ಯ ವೈದ್ಯಾಧಿಕಾರಿಗಳಿಗೆ, ವೈದ್ಯ ನಾರಾಯಣ ಹರಿ ನಾನು ಅವರ ಒಂದು ಮುಖಾಂತರ ನಾವು ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡು ಸನ್ಮಾನವನ್ನು ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಡಾಕ್ಟರ್ಸ್ ಡೇ ಪ್ರಯುಕ್ತ ಯಾರ್ಯಾರು ಬಂದಿರೋದು ಸರ್? ಇನ್ನು ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯ ಮುಖ್ಯಸ್ಥರು ಪರಮೇಶ್ವರ್, ಚರಕ ಆಸ್ಪತ್ರೆಯ ಮುಖ್ಯಸ್ಥರು ಬಸವರಾಜ್, AMI ಅಧ್ಯಕ್ಷರು ಚಂದ್ರಶೇಖರ್, ಪವನ್ ಆಸ್ಪತ್ರೆಯ ಮುಖ್ಯಸ್ಥರು ಮುರಳೀಧರ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಹಾಗೂ ಸಿಬ್ಬಂದಿ ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ TV, ತುಮಕೂರು. ಕುಡಿಯುವ ನೀರಿನ ಹಾಹಾಕಾರದ ಆತಂಕದಲ್ಲಿದ್ದ ತುಮಕೂರು ನಗರದ ಜನರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಬುಗುಡನಹಳ್ಳಿ ಕೆರೆಗೆ ಸುಮಾರು 500 ಕ್ಯೂಸೆಕ್ ಹೇಮಾವತಿ ನೀರು ಹರಿದಿದೆ. ಬುಗುಡನಹಳ್ಳಿ ಕೆರೆಗೆ ಸುಮಾರು 500 ಕ್ಯೂಸೆಟ್ ಹೇಮಾವತಿ ನೀರು ಹಾಸನದಿಂದ ಒಳಹರಿವು ಹರಿಯುತ್ತಿದ್ದು, ಇದನ್ನ ಪರಿಶೀಲಿಸಲು ನಗರದ ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆ ಮೇಯರ್ ಪ್ರಭಾವತಿ, ಉಪಮೇಯರ್ ನರಸಿಂಹಮೂರ್ತಿ, ಹೆಲ್ತ್ ಕಮಿಟಿ ಅಧ್ಯಕ್ಷರಾದ ವೀಣಾ ಮನೋಹರ್ ಗೌಡ ಸೇರಿದಂತೆ ಕಾರ್ಪೊರೇಟರ್ಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. Thank you.
ಕಿಚನ್ ರೆಡಿ ಮಾಡ್ತೀನಿ ಆ ರೀಮಾಡೆಲಿಂಗ್ ಅಲ್ಲಿ ಇದನ್ನ ತಗೊಂಡ ಕೇಳಿದೀವಿ ತಗೊಂಡ ಕೆಲಸ ಮಾಡ್ತೀನಿ ಅದಕ್ಕೆ ನಾವು ಬರಿ ಸ್ಯಾಂಡ್ ಬ್ಯಾಗ್ಸ್ ಅದು ಒಂದು ಸ್ವಲ್ಪ ನೀವು ರೇಣುಕಾ ಪ್ರಸಾದ್ ಮುಳಿದಾರ್ ಅವರ ಹತ್ರ ಮುಳಿದಾರ್ ಅವರು ಗೊತ್ತಾಗ್ತೀವಿ ಅವರ ಹತ್ರ ಹೋಗ್ಬಿಟ್ಟು ಈ ಎಸ್ಕೇಪ್ ನು ಕೂಡ ಅದರಲ್ಲಿ ತಗೊಂಡು ಮೇನ್ ಕೆರಾಲಿಂದ ಆಕ ಇನ್ನು ನಗರದ ಜನತೆ ಕುಡಿಯುವ ನೀರಿಗೆ ಅವಲಂಬಿಸಿರುವ ಕೆರೆ ಅಂದರೆ ಅದು ಬುಗಡನಹಳ್ಳಿ ಕೆರೆ ಈ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದರಿಂದ ಜನರಿಗೆ ಹಾಗೂ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಸೇರಿದಂತೆ ಪಾಲಿಕೆ ಕಾರ್ಪೊರೇಟರ್ಗಳಿಗೆ ಆತಂಕ ಹೆಚ್ಚಾಗಿತ್ತು ಕೂಡಲೇ ಹಾಸನ ಜಿಲ್ಲಾ ಉಸ್ತುವಾರಿ ಕೆಎನ್ ರಾಜನರವರು ಬುಗಡನಹಳ್ಳಿ ಕೆರೆಗೆ 500 ಕ್ಯೂಸೆಟ್ ನಷ್ಟು ನೀರು ಬಿಡಿಸಿದ್ದಾರೆ ಈಗಾಗಲೇ ನಿನ್ನೆಯಿಂದ ದಿನಕ್ಕೆ 40 ಕ್ಯೂಸೆಟ್ ನೀರು ಕೆರೆಗೆ ಬರುತ್ತಿದ್ದು ನಗರಕ್ಕೆ ಆದ ದೊಡ್ಡ ಸಮಸ್ಯೆ ತಪ್ಪಿದಂತಾಗಿದೆ ಅಂತ ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ ಇವತ್ತು ತುಮಕೂರಿನ ಎಲ್ಲ ನಮ್ಮ ಮಹಾನಗರಪಾಲಿಕೆಯ ನಮ್ಮ ಮೇಯರ್ ಆದಂತ ಪ್ರಭಾತಿ ಅಮ್ಮನವರು ಉಪಮೇಯರ್ ಸನ್ಮಾನ್ಯ ಮೂರ್ತಣ್ಣನವರು ಮತ್ತು ನಮ್ಮ ಲೀಡರ್ ಆಫ್ ಆಪೋಸಿಷನ್ ಮತ್ತು ನಮ್ಮ ಎಲ್ಲ ಪಾರ್ಟಿಯ ಸದಸ್ಯರುಗಳು ಕೂಡ ಇವತ್ತು ಬೂಡನಹಳ್ಳಿ ಕೆರೆಗೆ ಇವತ್ತು ಏನು ಹೇಮಾವತಿ ನೀರು ನಿನ್ನೆ ಬೆಳೆ 10 ಗಂಟೆಗೆ ತಲುಪ್ತು ಇದನ್ನು ಎಲ್ಲ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ನೋಟಿಸನ್ನು ಎಲ್ಲ ಕಾರ್ಪೊರೇಷನಿಂದ ಕೊಟ್ಟಿತ್ತು ಮಿತವಾಗಿ ಬಳಸಿ ಅಂತ ಯಾಕಂದರೆ ನೀರು ಇರಲಿಲ್ಲ ಇಲ್ಲಿ ಮಳೆ ಆಗಿಲ್ಲ ಬಟ್ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ ವರ್ಷವಿಡೀ ನೀರನ್ನ ನಮ್ಮ ಹೇಮಾವತಿಯಿಂದ ನಾವು ತಗೋಬೋದು ಆದರೂ ಕೂಡ ಇಲ್ಲಿ ರೀಮಾಡ್ಲಿಂಗ್ ಕೆಲಸ ನಡೀತಿದ್ದರಿಂದ ಸೆಂಟ್ರಿಂಗು ಮತ್ತೊಂದು ಅಲ್ಲಿ ಕಾಮಗಾರಿ ನಡೀತಿದ್ದರಿಂದ ಬಿಡೋದಕ್ಕೆ ಆಗಿರಲಿಲ್ಲ ಆದರೆ ನೀರು ಇತ್ತಲ್ಲಿ ನಮಗೆ ನೀರು ತೊಗೊಳಕ್ಕೆ ತೊಂದರೆ ಇರಲಿಲ್ಲ ಬಟ್ ತೊಂದರೆ ಇದ್ದಿದ್ದು ನಮ್ಮ 500 ಕೋಟಿ ರೂಪಾಯಿ ಏನು ಪ್ರಾಜೆಕ್ಟ್ ನಡೀತಾ ಇದೆ ಅದರಿಂದ ತುಂಬ ಒಳ್ಳೆಯದಾಗ್ತದೆ ನಮಗೆ ಮುಂಚೆ ತಿಂಗಳುಗಟ್ಟಲೆ ಕಾಯೋದು ಒಂದು ವಾರದಲ್ಲಿ ನೀರು ಹರಿಯುತ್ತದೆ ಎಲ್ಲ ಲೈನಿಂಗು ಕರೆಕ್ಟಾಗಿ ಆದಮೇಲೆ ಈಗಲೂ ಕೂಡ ಒಂದು 30-40% ಆಗಿರಬೇಕು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಹಾಸನದ ಉಸ್ತುವಾರಿಗಳು ಮತ್ತು ಹೇಮಾವತಿ ಡ್ಯಾಮ್ ಕೀ ಅವ್ರ ಕೈಯಲ್ಲೇ ಇರುವಂಥದ್ದು ICICನ ಕಮಿಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರು ಅವರು ಕೂಡ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿಗಳು ಇವರಿಬ್ಬರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹೇಳಿ ಒಂದು ವಾರದಲ್ಲೇ ಕೂಡ ಈ ಒಂದು ನೀರನ್ನು ಬಿಟ್ಕೊಟ್ಟಿದ್ದಾರೆ ಇನ್ನೂ ಬೇಗ ಬಿಡ್ತಿದ್ರು ಹೇಮಾವತಿ ಕೆನಾಲು ಏನು ರೆಡಿ ಆಗ್ತಾಯಿದೆ ರೀಮಾಡ್ಲಿಂಗ್ ವರ್ಕು ಅದರಿಂದ ಸ್ವಲ್ಪ ಡಿಲೇ ಆಯಿತು ಬಿಟ್ಟರೆ ನೀರು ಯಾವಾಗಲೋ ಬಿಡೋರು ಸೊ ಈ ಒಂದು ದೃಷ್ಟಿಯಿಂದ ಇಬ್ಬರು ಸಚಿವರಿಗೂ ಕೂಡ ನಾವಿವತ್ತು ತುಮಕೂರಿನ ಮಹಾನಗರಪಾಲಿಕೆಯ ಎಲ್ಲ ಮೇಯರ್ ಉಪಮೇಯರ್ ಸದಸ್ಯರ ಪರವಾಗಿ ತುಮಕೂರಿನ ನಾಗರಿಕರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ನೀರನ್ನ ತುರ್ತಾಗಿ ಬಿಡಿಸಿದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ ಇವತ್ತು 500 ಕ್ಯೂಸೆಕ್ಸು ನಮಗೆ ಬರ್ತಾ ಇದೆ ಅಂದರೆ ಬೂಡನಹಳ್ಳಿಗೆ ಎಸ್ಕೇಪ್ ಏನಿದೆ ಮೇನ್ ಕೆನಾಲಿಂದ ಇದು ಎಸ್ಕೇಪ್ ಅಂತಾರೆ ಆ ಕೆನಾಲ್ ಕನೆಕ್ಟ್ ಆಗೋದು 500 ಕ್ಯೂಸೆಕ್ಸ್ ಇಲ್ಲೇ ಬರ್ತಾ ಇದೆ ಸೊ ಈ ರೀತಿ ಬಂದರೆ ಒಂದು ದಿವಸಕ್ಕೆ 40 MCFT ಇದು ಕಿರ ಕೆಪಾಸಿಟಿನೇ 300 MCFT ಸೊ ನಮಗೆ ಒಂದು 4-5 ದಿವಸ ಇದೇ ರೀತಿ ಬಂದರೆ ನಮ್ಮ ಮುಕ್ಕಾಲು ಕೆರೆ ಆಗ್ತದೆ ಸೊ ಇದು ದೃಷ್ಟಿಯಿಂದ ಇವತ್ತೆಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಆಘಾತ ಎಲ್ಲ ಮೇಯರು ಉಪಮೇಯರು ಕಾರ್ಪೊರೇಟರ್ಗಳು ಯಾಕಂದ್ರೆ ಬೆಳಗ್ಗೆದ್ದು ಫೋನಲ್ಲಿ ಬಯಸ್ಕೊಳೋದು ಅಧಿಕಾರಿಗಳಲ್ಲ ಕಾರ್ಪೊರೇಟರ್ಗಳು MLAಗಳೇ ಬಯಸ್ಕೊಳೋದು ಜನದ ಕೈಲಿ ಈಸಿಯಾಗಿ ಸಿಗೋದು ಇವರೇ ತಾನೇ ಆದ್ದರಿಂದ ಇವತ್ತೆಲ್ಲ ಒಂದು ಕಡೆ ದೊಡ್ಡ ಸಮಸ್ಯೆ ಆಗ್ತಿರೋದು ಇವತ್ತು ನೀರು ಬಿಟ್ಟಿರೋದ್ರಿಂದ ಮುಂದೆ ತಿರ್ಗಾ ಆಗಸ್ಟಲ್ಲಿ ಇರಿಗೇಷನ್ ಕ್ಯಾಲೆಂಡರ್ ಶುರು ಆಗ್ತದೆ ಆಗಸ್ಟ್ 1ರಿಂದ ಹಿಡಿದು ಜನವರಿ 30th ಇರಿಗೇಷನ್ ಕ್ಯಾಲೆಂಡ್ರು ಅಂದರೆ ವ್ಯವಸಾಯಕ್ಕೆ ಬಿಡೋವಂಥದ್ದು ಮಳೆ ಬಂದು ಏನಾಗ್ತದೆ ಅದು ಹೋಗ್ಬೇಕಾದ್ರೂ ಕೂಡ ನಾವು ನೀರು ಬಿಟ್ಕೋಬೋದು ಲೈಟಾಗಿ ಬಿಟ್ಕೊಂಡ್ರೆ ನಾವು ಕೆರೆ ಯಾವಾಗಲೂ ಫುಲ್ ಇರೋ ರೀತಿನಲ್ಲಿ ನಾವು ನೋಡ್ಕೋಬೋದು ಇನ್ನು ಒಟ್ಟಾರೆಯಾಗಿ ಹಾಸನದ ಜಿಲ್ಲಾ ಉಸ್ತುವಾರಿ ತುಮಕೂರಿನವರೇ ಆಗಿದ್ದರಿಂದ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಆಹಾಕಾರ ತಪ್ಪಿದೆ ಅಂತಾನೇ ಹೇಳ್ಬೋದು ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ಮೂಲಕ ಕಂದಾಯ ಇಲಾಖೆಗೆ ಉತ್ತಮ ಹೆಸರು ತರುವಂತೆ ತುಮಕೂರು ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಶ್ರೀನಿವಾಸ್ ನೌಕರರಿಗೆ ಕರೆ ನೀಡಿದರು ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘ ಮತ್ತು ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಂದಾಯ ದಿನಾಚರಣೆಯನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿಗಳು ಮಾತನಾಡುತ್ತಿದ್ದರು ನೌಕರರು ಉತ್ತಮವಾಗಿ ಕೆಲಸ ಮಾಡುವಂತೆ ಸೂಚಿಸಿ ತಹಶೀಲ್ದಾರ್ ಆಗಲಿ ಉಪವಿಭಾಗ ಅಧಿಕಾರಿಗಳಾಗಲಿ ಯಾವುದೇ ಕೇಸುಗಳನ್ನು ಬಾಕಿ ಉಳಿಸಿಕೊಳ್ಳಬಾರದು ಎಂದು ಸೂಚಿಸಿದರು ಒಬ್ಬ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರು ಮನಸ್ಸು ಮಾಡಿದರೆ ಬದಲಾವಣೆ ಮಾಡಬಹುದು ಅಧಿಕಾರಿಗಳಿಗೆ ಛಲ ಇರಬೇಕು ಆಡಳಿತ ಶೈಲಿಯನ್ನೇ ಬದಲಾವಣೆ ಮಾಡುವ ಶಕ್ತಿ ಜಿಲ್ಲಾಧಿಕಾರಿಗಳಿಗೆ ಇರುತ್ತದೆ ಎಂದು ಹೇಳಿದರು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾಗಿದ್ದ ವೈದ್ಯರನ್ನೇ ಹಳ್ಳಿಗಳಿಗೆ ಕಳುಹಿಸಿ ಕೊರೋನಾದಿಂದ ತತ್ತರಿಸುತ್ತಿದ್ದ ಜನರಿಗೆ ಸ್ಪಂದಿಸಿದ ರೀತಿಯನ್ನ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಸ್ಥೂಲವಾಗಿ ತಿಳಿಸಿದ್ದಾರೆ ನಾವು ಯಾವುದೋ ಹೊರದೇಶದಿಂದ ಫಸ್ಟ್ ಇಡೀ ಇಂಡಿಯಾಗೆ ತಗೊಂಡ್ಬಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟಿದ್ದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೆ ಆಮೇಲೆ ಎಲ್ಲ ವೈದ್ಯಾಧಿಕಾರಿಗಳ ಕಡೆ ಹಳ್ಳಿ ಕಡೆ ಎಲ್ಲ ಕೆಲಸ ಮಾಡಿದಿರಲ್ಲ ಕರೆ ಮಾಡಿಲ್ಲ ಜಿಲ್ಲಾಧಿಕಾರಿ ಕಡೆ ಹಳ್ಳಿ ಕಡೆ ಅಲ್ಲ ವೈದ್ಯಾಧಿಕಾರಿ ಕಡೆ ಹಳ್ಳಿ ಕಡೆ
ಡಾಕ್ಟರ್ನೆಲ್ಲ ಕೋವಿಡ್ ಟೈಮಲ್ಲಿ ಆಲ್ರೆಡಿ ಬೆಳೆಸಿರಲ್ಲ ಬೆಳೆಸಿದ್ರೆ ಬೆಳೆಸಿರಲ್ಲ ಅದು ರೂಪಾಯಿ ನಾನೇ ಅಷ್ಟು ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಅದನ್ನ ಮಾಡಿದೆ ರೆವಿನ್ಯೂ ಮಿನಿಸ್ಟರ್ ನಮಗೆ ಡಿಪ್ಯೂಟಿ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಏನ್ ಮಾಡ್ತಿದ್ಯಾ ನಾನು ಬರೀ ಸರ್ ಬಂದು ಶ್ಲಾಘ ಮಾಡಿದ್ರೆ ಈ ತರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಅಂತ ಬಂದರು ಶ್ಲಾಘ ಮಾಡ್ಬೇಕಾದ್ರೆ ಅವಾಗ ನನ್ನ ಬೀಡಲ್ಲ ಹಿಂಗೇಳ ಸರ್ ಭಾಗ ಹಳ್ಳಿಗಳಿಗೆ ಹೋಗ್ತೀವಿ ಯಾರ್ಯಾರು ಕೋವಿಡ್ ಇದ್ದಾರೆ ಅವನ್ನೆಲ್ಲ ಗುರುತಿಸಿ ಯಾಕಂದ್ರೆ ಹೊರಗಡೆ ಬರಲ್ಲ ಆಮೇಲೆ ಅವ್ನು ಎಲ್ಲಿ ಬರಬೇಕು ಪಿ ಎಚ್ ಸಿಗೆ ಬರಬೇಕು ಇಲ್ಲ ಜನರಲ್ ಹಾಸ್ಪಿಟ್ಲು ತಾಲೂಕು ಹಾಸ್ಪಿಟ್ಲು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರಬೇಕು ಬಂದ್ರೂ ಇನ್ನೇ ಬೆಡ್ ಸಿಗಲ್ಲ ಸೊ ನಾವೇ ಹಳ್ಳಿಗೆ ಹೋಗೋಣ ಸರ್ ಹಳ್ಳಿಗೆ ಹೋಗಿ ಈ ಥರ ಮಾಡೋಣ ಅಂತ ಐಡಿಯಾ ಕೊಟ್ಟಾಗ ಆಮೇಲೆ ಸ್ಟೇಟ್ ಸರ್ಕಲ್ ವಿಷಯ ಆಗಿದೆ ನಾನು ಮಾಡಾದ್ಮೇಲೆ ಸ್ಟೇಟ್ ಸರ್ಕಲ್ ವಿಷಯ ಆಗ್ತದೆ ಆಗಿನ ಇದರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕಾನ್ಸಂಟ್ರೇಟರ್ ಕೊಟ್ಟಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಅವರು ಸಹಿತ ಆ ಒಂದು ನಮ್ಮ ಜಿಲ್ಲೆಗೆ ಬಂದು ರೆವಿನ್ಯೂ ಮಿನಿಸ್ಟರ್ ಜೊತೆ ಇದು ಮಾಡಿ ಅವ್ರ ಮನೆಯಲ್ಲಿ ಒಂದು 15 ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಲ್ಲ ಎಲ್ಲಿ ಶಿಗಾವಿಲೆ ಎಲ್ಲರಿಗೂ ಗೊತ್ತಲ್ಲ ಶಿಗಾವಿಲೆ ಅವ್ರ ಮನೆಯಲ್ಲಿ ಒಂದು ಅದನ್ನು 15 ಕಾನ್ಸಂಟ್ರೇಟರ್ ನಾನೇ ಕೊಡಿಸಿ ಅಲ್ಲಿಗೆ ಮಾಡಿಸಿದ್ದೆ ಸೊ ಇಲ್ಲಿ ಜನ ಕಾಳಜಿ ನಮಗೆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾಕೆ ಬರ ಹೇಳ್ತೀನಿ ಅಂದರೆ ನಾವು ಮಾಡಿದ್ದೀವಿ ಅಂತ ಒಂದು ಪ್ರಶಂಸೆಗೆ ಅಲ್ಲ ಇನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮಾತನಾಡಿ ಕಂದಾಯ ಇಲಾಖೆ ನೌಕರರು ತಮ್ಮ ಇಲಾಖೆ ಕಾರ್ಯದ ಜೊತೆಗೆ ಬೇರೆ ಇಲಾಖೆಗಳ ಕಾರ್ಯವನ್ನ ಮಾಡಿದ್ದನ್ನ ನೆನಪಿಸಿಕೊಂಡರು ಇನ್ನು ಯಾವುದೇ ವ್ಯಕ್ತಿಯಾಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂದಾಯ ಇಲಾಖೆ ವ್ಯವಸ್ಥೆಗೆ ಬರಲೇಬೇಕಾಗಿದೆ ಅಂತ ತಿಳಿಸಿದರು ಒಬ್ಬ ವ್ಯಕ್ತಿ ಏನು ಆದಮೇಲೆ ಅವರಿಗೆ ಜನನ ಪ್ರಮಾಣ ಪತ್ರ ಕೊಡೋದು ಯಾವುದು ಮೂಲ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ ಮತ್ತೆ ಅವರಿಗೆ ಮೃತ ಆದಮೇಲೆ ಮೃತ ಪ್ರಮಾಣ ಕೊಡೋದು ಕಂದಾಯ ಇಲಾಖೆ ಈ ಎರಡು ವ್ಯಕ್ತಿಯ ಜನನ ಮತ್ತು ಮರಣದ ನಡುವೆ ಪ್ರತಿಯೊಬ್ಬರು ಎಲ್ಲಿ ಬರಬೇಕಂದ್ರೆ ಕಂದಾಯ ಇಲಾಖೆಗೆ ಅವಶ್ಯಕವಾಗಿ ಬರಲೇಬೇಕು ಯಾವುದೇ ಒಬ್ಬ ವ್ಯಕ್ತಿ ಕಂದಾಯ ಇಲಾಖೆಗೆ ಬರದೇ ಇರುವಂತಹ ಉದಾಹರಣೆಯೇ ಇಲ್ಲ ಎಲ್ಲ ವ್ಯಕ್ತಿಗಳು ಕಂದಾಯ ಇಲಾಖೆಗೆ ಕಂದಾಯ ನಮ್ಮ ಏನು ಕಂದಾಯ ಏನು ವ್ಯವಸ್ಥೆ ಇದೆ ಆ ಕಂದಾಯ ವ್ಯವಸ್ಥೆಗೆ ಬಾಗಿಲಿಗೆ ಬರಲೇಬೇಕಾಗತ್ತೆ ಸೊ ಈ ಒಂದು ಕಂದಾಯ ಇಲಾಖೆಗೆ ಅತ್ಯಂತ ಹಿರಿಮೆಯಾದಂಥ ಒಂದು ಇಲಾಖೆ ಆಗಿದೆ ಮುಂಚೆ ಏನಿರ್ತಿತ್ತು ಕಂದಾಯ ಇಲಾಖೆ ಜೊತೆಗೆ ಇನ್ನು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ನೌಕರರನ್ನ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಉಪವಿಭಾಗ ಅಧಿಕಾರಿ ಹೋಟೆಲ್ ಶಿವಪ್ಪ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು ಮೋಹನ್ ಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು ಆ ನಂತರ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಇವರ ಹಾಡಿಗೆ ನೌಕರರು ಚಪ್ಪಾಳೆ ಹಾಕುವ ಮೂಲಕ ಪ್ರೋತ್ಸಾಹಿಸಿದರು ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಶಿರಾ ತಾಲೂಕಿನ ಸರ್ಕಾರಿ ವೈದ್ಯರು ತಮ್ಮ ವ್ಯಾಪ್ತಿಯ ಸುಮಾರು 20 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶಿರಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗೌಡಗೆರೆ ಹೋಬಳಿಯ ಗೋಮಾರದನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸೈಯದ್ ಆಯಿಷಾ ಗರ್ಭಿಣಿಯರಿಗೆ ಬಳೆ ರವಿಕೆ ಹಣ್ಣು ಹೂ ನೀಡಿ ಉಡಿ ತುಂಬಿ ಹಾರೈಸಿದ್ರು ಜೊತೆಗೆ ಗರ್ಭಿಣಿಯರಿಗೆ ಒಬ್ಬಟ್ಟಿನ ಸಿಹಿ ಊಟ ಉಣಬಡಿಸುವ ಮೂಲಕ ವೈದ್ಯರ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಿಸಿದ್ದಾರೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರ್ ಬಿಎನ್ ಸ್ವಾಮಿ ಸಾರ್ವಜನಿಕರು ತಾಲೂಕು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಜೊತೆಗೆ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಂದಾಯ ದಿನಾಚರಣೆ ದಿನದಂದೇ ಹೊಸ ಪ್ರಯತ್ನ ಮಾಡಿದ್ದಾರೆ ಖಾತೆ ಬದಲಾವಣೆ ಪಹಣಿ ತಿದ್ದುಪಡಿ ಎಲ್ಎನ್ಡಿ ಶಾಖೆ ಒಳಗೊಂಡಂತೆ ಇತರೆ ಕೆಲಸಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಸಾರ್ವಜನಿಕರ ಕುಂದುಕೊರತೆಗಳ ಕೇಂದ್ರವನ್ನು ತೆಗೆದು ಬೆಳಗ್ಗೆ 10:30 ಮಧ್ಯಾಹ್ನ 3 ಗಂಟೆಯವರೆಗೆ ಮಾಹಿತಿ ಪಡೆಯಲು ಅವಕಾಶ ಕಲ್ಪಿಸಿದ್ದಾರೆ ಮಧ್ಯಾಹ್ನ 3 ಗಂಟೆಯ ನಂತರ ಸಾರ್ವಜನಿಕರು ನೇರವಾಗಿ ತಹಶೀಲ್ದಾರ್ ಅವರನ್ನು ಅಥವಾ ಸಂಬಂಧಪಟ್ಟ ಗುಮಾಸ್ತರನ್ನು ಭೇಟಿ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನದವರೆಗೆ ವಿನಾಕಾರಣ ಮಾಹಿತಿ ಕೇಳುವ ನೆಪದಲ್ಲಿ ಓಡಾಡುತ್ತಿದ್ದವರಿಗೆ ಕಡಿವಾಣ ಹಾಕಿದ್ದಾರೆ ಇಲ್ಲ ನಿಮಗೆ ಬೇಕಾದಾಗ ನೀವು ಮಾಡ್ಕೊಂಡಿದ್ದೀರಿ ಅಂತ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಸಾರ್ವಜನಿಕರ ಭೇಟಿಗೆ 3 ಗಂಟೆಯಿಂದ 5 ಗಂಟೆ 5:30 ಅನ್ನೋದೇ ಇದೆ ಸೊ ನಾವೇನು ವಿಭಿನ್ನವಾಗಿ ಮಾಡಿಲ್ಲ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು ಬಂದಿರೋರು ಹಳ್ಳಿಯಿಂದ ಬಂದಿರ್ತಾರೆ ಬಸ್ ಚಾರ್ಜ್ ವೆಚ್ಚ ಮಾಡಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಕುಂದುಕೊರತೆಗಳ ಕೇಂದ್ರನ ಸಾರ್ವಜನಿಕ ಕುಂದುಕೊರತೆ ಕೇಂದ್ರನೂ ತೆರೆದಿರ್ಬೋದು ಅಂದರೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಬರಬೇಡಿ ಅಂತಂದರೆ ಹೋಗ್ತಾರೆ ವಾಪಸ್ಸು ಬಟ್ ಅವರು ಸಂಜೆವರೆಗೂ ಮತ್ತೆ ಕಾಯೋದು ಯಾತಕ್ಕೆ ಅವ್ರದ್ದು ಏನಾದರೂ
ಆಹ್ವಾನ ಇದ್ದರೆ ಹೇಳಿ ಹೋಗಲಿ ಮತ್ತು ನಮ್ಮವರೇ ಫೋನ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಆ ಒಂದು ಹೊಸದಾಗಿ ಸೇರ್ಪಡೆ ಮಾಡಿದ್ದೀವಿ. ನಿಯಮ 3 ಗಂಟೆಯಿಂದ 5:30 ಅನ್ನೋದು ಇದೆ ಸಾರ್ವಜನಿಕರ ಭೇಟಿ ಸಮಯ. ಅಂದರೆ ಕಚೇರಿ ಅವಧಿ, ಕಚೇರಿಗೆ ಬರ್ಬೋದು ಯಾವಾಗ ಬೇಕಾದರೂ ಸಾರ್ವಜನಿಕರು ಬರ್ಬೋದು ಹೋಗ್ಬೋದು ಅನ್ನೋದಿತ್ತಲ್ವ ಸರ್, ಈಗೇನಾಗುತ್ತೆ? ಈಗಲೂ ಬರಲಿಕ್ಕೆ ಅವಕಾಶ ಇದೆ. ಗ್ರೇಟ್ ಟು ತಹಶೀಲ್ದಾರನ್ನು ಭೇಟಿ ಮಾಡಲಿಕ್ಕೂ ಅವಕಾಶ ಇದೆ. ಚುನಾವಣಾ ಶಾಖೆಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವರ ಯಾವುದೇ ಕಡತ ಏನೇ ಒಂದು ಸಕಾಲದಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ, ಅರ್ಜಿ ಕೊಡಲಿಕ್ಕೆ ಅವಕಾಶ ಇದೆ ಯಾವುದೇ ಸಮಯದಲ್ಲಿ. ಮತ್ತು VGSಗೆ ಸಂಬಂಧಪಟ್ಟಂಗೆ ಯಾವುದೇ ಅರ್ಜಿ ರೈಸ್ ಮಾಡಲಿಕ್ಕೂ ಮುಕ್ತವಾಗಿ ಅವಕಾಶ ಇದೆ. ಕೇವಲ ಇಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಾಖೆಯಲ್ಲಿರುವಂತಹ ಕೇಸ್ ವರ್ಕರ್ಗಳನ್ನೇ ನೇರವಾಗಿ ಭೇಟಿ ಮಾಡ್ತಾರೆ ನಮ್ಮ ಸಾರ್ವಜನಿಕರು, ಅವರ ಫೈಲ್ ಏನಾಯಿತು ಅನ್ನೋದನ್ನು ಕೇಳಲಿಕ್ಕೆ. ಅಂಥ ವಿಚಾರದಲ್ಲಿ ಒಂದು ಸಮಯ ನಿಗದಿಪಡಿಸಿದ್ರೆ ಅವರು ಕೂಡ ಕೆಲಸನೂ ಮಾಡ್ತಾರೆ. ಸಾರ್ವಜನಿಕರಿಗೆ ಅವ್ರ ಸಮಸ್ಯೆ ಏನಾದರೂ ಆಗೂ ಇದ್ದರೆ ಅವ್ರು ಬೇಕಾದರೆ ಕುಂದುಕೊರತೆಗಳ ಕೇಂದ್ರದಲ್ಲಿ ಕೊಟ್ಟಲ್ಲಿ ನಾವು ಬಗೆಹರಿಸ್ತೇವೆ. ಥ್ಯಾಂಕ್ ಯು. ಅಂತೂ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕರ ಕೆಲಸಗಳು ತ್ವರಿತವಾಗಿ ಪೂರ್ಣಗೊಳಿಸಲು ಸಿಬ್ಬಂದಿಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಸುವ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ. ಸಾರ್ವಜನಿಕರು ಸಹಕರಿಸಬೇಕೆಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಅಮೋಕ್ ಟಿವಿ ಮೂಲಕ ಮನವಿ ಮಾಡಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂವಿ ಶ್ರೀನಿವಾಸ್ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ 4,000 ನೋಟ್ಬುಕ್ ವಿತರಣೆ ಮಾಡಿದರು. ಶ್ರೀನಿವಾಸ್ಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಮತ್ತು 100 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಶ್ರೀನಿವಾಸ್, ರಾಜಕೀಯ ಬದಿಗೊತ್ತಿ ಕಳೆದ 8 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಿದ್ದು ತಾಲೂಕಿನಾದ್ಯಂತ 4,000 ಬುಕ್ ವಿತರಣೆ ಮಾಡಲಾಗುವುದು. ಜೊತೆಗೆ ಶಾಲಾ ಮಕ್ಕಳಿಗೆ ಬೇಕಿರುವ ಕಂಪ್ಯೂಟರ್ಗಳನ್ನು ಸಹ ನೀಡುವುದಾಗಿ ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ನಂಬಳ್ಳಿ ಪಂಚಾಯತಿಯಲ್ಲಿ ಬುಕ್ ವಿತರಣೆ ಮಾಡ್ತಾಯಿದ್ದೀನಿ. ಇದು ನಾನು 7-8 ವರ್ಷ, ಆದರೆ ಕೊರೋನಾದಲ್ಲಿ 1-2 ವರ್ಷ ಕೊಡೋಕ್ಕಾಗಲಿಲ್ಲ. ಇವತ್ತು ನಾನು ಎಲ್ಲ ಮಕ್ಕಳಿಗೂ ನಾವು ವೇಣುಗೆಲ್ಲ ಫೋನ್ ಮಾಡಿ ಆಲ್ರೆಡಿ ಬುಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಟೋಟಲ್ ನಾನು 3,000 ಮಕ್ಕಳಿಗೆ ನಾನು ಬುಕ್ಸ್ ಕೊಡ್ತಾಯಿದ್ದೀನಿ. ವರ್ಷವೂ 3,000 ಮಕ್ಕಳಿಗೆ ಬುಕ್ಸ್ ಕೊಡ್ತಾಯಿದ್ದೀನಿ. ಹೋಬಳಿಯಲ್ಲಿ ನನ್ನ ಕೈಯಲ್ಲಾದಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ನಾನೇನು ಕುಬೇರ ಅಲ್ಲ, ಆದರೂ ನಾನು ಎಲ್ರಿಗೂ ಹೇಳ್ತಾಯಿದ್ದೀನಿ. ಹೇಳ್ತಾ ಇರೋದು ಏನಂದರೆ, ನಮ್ಮಂಥವ್ರು ನೋಡಿ, ನಾವೊಂದು ಬಡಸ್ತಾನದಿಂದ ಹುಟ್ಟಿ ನಾನು ಬೆಂಗಳೂರಿಗೆ ಹೋಗಿ ನಾನು ಏನೋ ಒಂದು ಹೆಲ್ಪ್ ಮಾಡಬೇಕು, ಯಾರೋ ಜನರಿಗೆ ಒಂದು ಹೆಲ್ಪ್ ಮಾಡಬೇಕು, ನನ್ನ ಕಡೆಯಿಂದ ಒಂದು ದಾನ ಧರ್ಮ ಆಗಬೇಕು, ನನ್ನನ್ನು ನೋಡಿ ನಾನು ಇನ್ನೂ ಒಂದು 10 ದಾನ ಧರ್ಮ ಮಾಡಬೇಕು ಅಂತ ಹೇಳಿ, ನಾನು ಒಂದು ನನ್ನ ನೋಡಿ ಇನ್ನೂ ಒಬ್ಬರು ಸ್ಫೂರ್ತಿ ಆಗಲಿ ಅಂತ ನಾನು ಇವತ್ತು ನಾನು ಎಲ್ಲಿದ್ರು ಎಲ್ಲಿ ಬೆಂಗಳೂರಲ್ಲಿದ್ದರೂ ನಾನು ಇವತ್ತು ಇಲ್ಲಿ ಬಂದು ನಾನು ಕೊಡ್ತಾಯಿದ್ದೀನಿ. ಆದರೂ ನನ್ನ ಪಾಪ ಈ ಜನ ಎಲ್ಲ ಸೇರಿ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರು ಮಾಡಿದ್ರು, ನನ್ನ ಮುಖನೇ ನೋಡಿಲ್ಲ, ನಾನು ಮಾಡಿದ್ರು ಆ ಋಣ ನಾನು ತೀರಿಸ್ಕೋಬೇಕು ಅಂದರೆ ನಾನು ಹೇಳಿದ್ದೀನಿ ಆಲ್ರೆಡಿ, ನಾನು ಇರೋವರೆಗೂ ನನಗೆ ಈ ನಮ್ಮ ನನ್ನ ಕಸ್ಬಾದಲ್ಲಿ ನನಗೆ ನಾನು ಇರೋವರೆಗೂ ನಾನು ZP ಮೆಂಬರ್ ಆಗಲಿ ಆಗದೇ ಇರಲಿ, ರಾಜಕೀಯಕ್ಕೆ ಬರಲಿ ಬರದೇ ಇರಲಿ, ನಾನು ವರ್ಷವೂ ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಬಡ ಮಕ್ಕಳಿಗೆ. ಇನ್ನು ಪುಲ್ಗು ಆ ಕಡೆನೂ ಪುಲ್ಗುರು ಕೋಟೆಗಳನ್ನು ಕೊಡ್ತಾ ಇದ್ದೀನಿ, ಎಲ್ರಿಗೂ ಕೊಡ್ತಾ ಇದ್ದೀನಿ, ಎಲ್ರಿಗೂ ಸೇರಿ ನಾನು ಒಂದು 4,000 ಮಕ್ಕಳಿಗೆ ನಾನು ಬುಕ್ಸ್ ಕೊಡ್ತಾ ಇದ್ದೀನಿ ಸರ್ತಿ. ಚಿಂತಾಮಣಿ ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ನಗರ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಫುಲ್ ಗರಂ ಆಗಿದ್ದಾರೆ. ನಗರದ ನೆಕ್ಕುಂದಿ ಗೋಪಸಂದ್ರ ಕೆರೆಗಳು ವೀಕ್ಷಣೆ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಸದೆ ಸ್ವಚ್ಛತೆ ಸೇರಿದಂತೆ ಕೆರೆಗೆ ಕೊಳಚೆ ನೀರನ್ನು ಹರಿಸಿರುವುದನ್ನು ಗಮನಿಸಿದ್ದಲ್ಲದೆ ಕೆರೆಯಲ್ಲಿ ಅನಧಿಕೃತವಾಗಿ ಮೀನುಗಳನ್ನು ಬಿಟ್ಟಿರುವುದನ್ನು ಕಂಡು ಬಂದಿದ್ದು, ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ರೇಖಾ, ಸಹಾಯಕ ನಿರ್ದೇಶಕರಾದ ಭರತ್ ರವರನ್ನ ಫುಲ್ ಕ್ಲಾಸ್ ತೆಗೆದುಕೊಂಡರು. ಓನರ್ಶಿಪ್ ಚೇಂಜ್ ಆಗಿದೆಯಾ? ಇಲ್ಲ, ಬರೀ ಡ್ರಿಂಕಿಂಗ್ ವಾಟರ್ ಮಾತ್ರ ಆಗಿರೋದು. ನೀವು ಲಿಸ್ಟ್ ನೋಡ್ಬೇಡ್ರಿ, ಆರ್ಡರ್ ಕಾಪಿ ತರಿಸ್ತೀನಿ ನಾನು. ತರ ಕೇಳ್ರಿ, ನನ್ನ ಹತ್ರ ಕೃಷ್ಣಪ್ಪ, ಸುಮ್ಮನೆ ಕತೆ ಹೇಳ್ಬೇಡಿ. ಇನ್ನು ಈ ಸಂದರ್ಭ ಜಿಲ್ಲಾಧಿಕಾರಿಗಳಾದ PN ರವೀಂದ್ರ, CEO ಪ್ರಕಾಶ್, ಜಿಲ್ಲಾ ರಕ್ಷಣಾ ಅಧಿಕಾರಿ DL ನಾಗೇಶ್, ಉಪವಿಭಾಗ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವಕುಂದ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಗುಬ್ಬಿ ತಾಲೂಕು ಕಡಬಾ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2023ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಮಕ್ಕಳಿಗೆ ಈ ನೈಜ ಚುನಾವಣೆ ಮಾದರಿಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನ ನಡೆಸಲಾಯಿತು. ಅಧಿಸೂಚನೆ ಹೊರಡಿಸುವಿಕೆ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂತೆಗೆದುಕೊಳ್ಳುವಿಕೆ, ನಾಮಪತ್ರಗಳ ಪರಿಶೀಲನೆ, ಮತಪತ್ರಗಳ ರಚನೆ ಮುಂತಾದ ಚುನಾವಣಾ ವಿಧಿವಿಧಾನಗಳ ಮೂಲಕ ನೈಜ ಮಾದರಿಯಲ್ಲಿ ಚುನಾವಣೆ ನಡೆಸಲಾಯಿತು. ವಸತಿ ಶಾಲೆಯ ಪ್ರಾಂಶುಪಾಲರಾದ ಈರಣ್ಣ ಮುನವಳ್ಳಿ ಅವರು, ಮುಖ್ಯ ಚುನಾವಣಾ ಆಯುಕ್ತರಾಗಿ ಸಮಾಜ ವಿಜ್ಞಾನ ಶಿಕ್ಷಕಿಯರಾದ ಕುಮಾರಿ ಎಸ್ಕೆ ಮಲ್ಲೂರ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಹಾಗೂ ಮಕ್ಕಳು ಅತ್ಯಂತ ಉತ್ಸುಕತೆಯಿಂದ ಸರತಿ ಸಾಲಿನಲ್ಲಿ ಬಂದು ಮತದಾನ ಮಾಡುವುದರ ಮೂಲಕ ಚುನಾವಣೆಯಲ್ಲಿ ಭಾಗವಹಿಸಿದರು. ಇನ್ನು ಗುಬ್ಬಿ ತಾಲೂಕಿನ ಕಡಬಾ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಸಲಾಯಿತು. ಈ ಮೂಲಕ ಮಕ್ಕಳಿಗೆ ಸಂವಿಧಾನ ಚುನಾವಣೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿಯನ್ನ ನೀಡಿ ಚುನಾವಣೆ ಯಾವ ರೀತಿ ನಡೆಯುತ್ತದೆಯೋ ಅದೇ ರೀತಿ ಮಕ್ಕಳಿಗೆ ಮಾಹಿತಿಯನ್ನ ನೀಡಿದ ಶಿಕ್ಷಕರು ಸಂಸತ್ ಚುನಾವಣೆಯನ್ನ ಮಾಡಿದ್ರು. ಒಟ್ಟು 580 ಮತಗಳು ಚಲಾವಣೆಗೊಂಡು 12 ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಆಯ್ಕೆಯಾದರು. ನಂತರ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ಚುನಾವಣಾ ಅಧಿಕಾರಿಯಾಗಿ ರವೀಂದ್ರನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಐಶ್ವರ್ಯ ಎಆರ್ 3 ಮತಗಳು, ಶಶಾಂಕ ಕೆಬಿ 7 ಮತಗಳು, ಇಂಚಲ ಕೆಆರ್ 11 ಮತಗಳು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.